ಪುನಃ ಆದೇಶ ಮಾಡಿಲ್ಲ. ಸುಪ್ರೀಂ ಕೋರ್ಟ್ ಹಿಯರಿಂಗ್ ಕೂಡ ಆಗಿಲ್ಲ. ಸಿ ಡಬ್ಲ್ಯೂ ಎಂ ಎ ಮೀಟಿಂಗ್ ಕೂಡ ಆಗಿಲ್ಲ. ಯಾವುದೂ ಆಜ್ಞೆ ಇಲ್ಲದೆ ಸಿ ಡಬ್ಲ್ಯೂ ಎಂ ಎ ಮೀಟಿಂಗ್ ಆಗಿಲ್ಲ, ಆದೇಶ ಆಗಿಲ್ಲ, ಸುಪ್ರೀಂ ಕೋರ್ಟ್ ಮೀಟಿಂಗ್ ಆಗಿಲ್ಲ, ಹಿಯರಿಂಗ್ ಆಗಿಲ್ಲ, ಆದೇಶ ಆಗಿಲ್ಲ. ಅದಕ್ಕಿಂತ ಮುಂಚೆನೇ ನೀರು ಬಿಡ್ತೀವಿ ಅಂತಂದರೆ ಕರ್ನಾಟಕ ರಾಜ್ಯದ ಸರ್ಕಾರ ಕಾವೇರಿ ಜಲಾನಯನ ಯೋಜನೆಯಿಂದ ರೈತರಿಗೆ ಜನಸಾಮಾನ್ಯರಿಗೆ ಮೋಸ ಮಾಡಿದೆ, ಮೋಸ ಮಾಡಿದೆ. ತಮಿಳುನಾಡಿನ ಪ್ರಭಾವದ ಒತ್ತಡಕ್ಕೆ ಮಣಿದು ಇವರು ಆಜ್ಞೆಯಿಂದಲೇ ನೀರು ಕೃಷಿ ಅನ್ನುವಂಥದ್ದು ನಿಜವಾಗಿಯೂ ಕೂಡ ಆಘಾತಕಾರಿ ವಿಚಾರ. ಇದರ ವಿರುದ್ಧ ತೀವ್ರವಾದಂಥ ಪ್ರತಿಭಟನೆಯನ್ನು ನಮ್ಮ ಪಕ್ಷ ಹಮ್ಮಿಕೊಂಡಿದೆ. ಒಟ್ಟಾರೆ ಕಾವೇರಿ ನಿರ್ವಹಣೆಯಲ್ಲಿ ನೋಡಿದಾಗ ಹಲವಾರು ಮಾತುಗಳನ್ನು ಕೊಟ್ಟು ಹಲವಾರು ಸಂದರ್ಭದಲ್ಲಿ ಬದಲಾವಣೆ ಆಗ್ತಾ ಇದೆ. ಮೊದಲು ಮುಖ್ಯಮಂತ್ರಿಗಳು ಹೇಳಿದ್ರು ನೀರು ಬಿಡಲ್ಲ ಅಂತ, ಮೊದಲು ಸಹ ನೀರು ಬಿಟ್ಟು ಮತ್ತೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂದರೂ ಹೋಗಲಿಲ್ಲ. ಎರಡನೇ ಆಜ್ಞೆ ನಾವು ನೀರು ಬಿಡಲ್ಲ ಅಂದರೂ ನೀರು ಬಿಟ್ಟರು. ಮೊನ್ನೆ ಸರ್ವಪಕ್ಷ ಸಭೆ ಯಾಕೆ ಕರಿಬೇಕು, ಸರ್ವಪಕ್ಷ ಸಭೆಯಲ್ಲಿ ಎಲ್ಲರಿದ್ದರೂ ಹೇಳಿದ್ರು ನಮಗೆ ಕುಡಿಯೋಕ್ಕೆ ನೀರಿಲ್ಲ ಅದಕ್ಕಾಗಿ ನಾವು ಬಿಡಲ್ಲ ಅಂತ ಮತ್ತೆ ಮುಖ್ಯಮಂತ್ರಿ ಹೇಳಿದ್ರು. ಮುಖ್ಯಮಂತ್ರಿಗಳು ಬಿಡಲ್ಲ ಅಂತಾರೆ, ಉಪಮುಖ್ಯಮಂತ್ರಿಗಳು ನೆಪ ಹೇಳಿ ಬಿಡುವಂಥ ಕೆಲಸವನ್ನು ಮಾಡ್ತಾರೆ. ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರ ಬಣ್ಣಗಳನ್ನು ಬದಲಾವಣೆ ಮಾಡ್ತಿರೋದು ನೋಡಿದ್ರು ವಿಚಾರದಲ್ಲಿ ಉಸಿರುಳ್ಳಿ ಸರ್ಕಾರ ಇರುವಾಗ ಅಲ್ಲಲ್ಲಿ ಅಲ್ಲಲ್ಲೇ ತನ್ನ ನಿಲುವನ್ನು ಬಣ್ಣಗಳನ್ನು ಬದಲಾವಣೆ ಮಾಡ್ತಿರುವಂಥದ್ದು ಉಸಿರುಳ್ಳಿ ಸರ್ಕಾರ ಯಾವುದೇ ಗಟ್ಟಿಯಾದ ನಿಲುವಿಲ್ಲ, ಬದ್ಧತೆ ಇಲ್ಲ, ನಿರ್ವಹಣೆ ಮಾಡುವಂಥ ಚಾಕುಚಕ್ಯತೆ ಇಲ್ಲ. ಈ ಸರ್ಕಾರದ ಅಡಿಯಲ್ಲಿ ಕರ್ನಾಟಕದ ನೆಲ ಜಲ ಜನ ರಕ್ಷಣೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಸಂಪೂರ್ಣ ವಿಫಲವಾಗಿದೆ. ಈ ಥರ ಸರ್ಕಾರ ಕಾವೇರಿ ವಿವಾದದಲ್ಲಿ ಎಂದೆಂದೂ ಯಾವ ಸರ್ಕಾರ ಕೂಡ ನಡ್ಕೊಂಡಿರಲಿಲ್ಲ. ತಾವು ಯಾವುದೇ ಆಜ್ಞೆಯಿಂದ ನೀರು ಬಿಟ್ಟಿರುವಂಥದ್ದು ಕಾವೇರಿ ಇತಿಹಾಸದಲ್ಲಿಯೇ ಒಂದು ಸರಳ ನಿರ್ಣಯ ಅಂತ ಹೇಳ್ತೀವಿ. ಸರ್, ಅವ್ರು ಹೇಳ್ತಾರೆ ಬಿ ಜೆ ಪಿ ಅವ್ರಿಗೆ ದಮ್ಮು ತಾಕತ್ತು ಯಾವುದೂ ಇಲ್ಲ ಪ್ರಧಾನಿ ಎದುರುಗಡೆ ಹೋಗಿ ಮಾತಾಡೋಕ್ಕೆ, ಸುಮ್ಮನೆ ಇಲ್ಲಿ ಬಾಯ್ ಬಾಯ್ ಬಡ್ಕಂತಾರೆ ಅಂತ. ಅಲ್ಲಿ ಪ್ರಧಾನಿಯ ಪ್ರಶ್ನೆನೇ ಇಲ್ಲ, ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇರುವಾಗ ಪ್ರಧಾನಮಂತ್ರಿಗಳಿಗೆ ಮನಮೋಹನ್ ಸಿಂಗ್ ಇದ್ದಾಗ ವಿವಾದ ಇತ್ತು. ಮನಮೋಹನ್ ಸಿಂಗ್ ಮಧ್ಯಪ್ರದೇಶ ಮಾಡೋಕ್ಕಾಗತ್ತ, ಈಗ ಸಭೆ ಕರೆದು ಬಗೆಹರಿಸಿದ ತಮಿಳುನಾಡವ್ರು ಬರ್ತಾರೆ, ಕೇರಳದವರು ಬರ್ತಾರೆ, ಪಡಿತವರು ಬರ್ತಾರೆ, ಎಲ್ಲ ಗೊತ್ತಿದೆ. ಅವನು ಗೊತ್ತಿತ್ತು ತಮ್ಮ ತಪ್ಪುಗಳನ್ನು ಮುಚ್ಚಿ ಹಾಕಿಕೊಂಡು ಈ ಥರ ಕೇಂದ್ರಕ್ಕೆ ಪ್ರಶ್ನೆ ಮಾಡ್ತಾರೆ. ನಿಜವಾದ ತಾಕತ್ತು ದಮ್ಮು ಇದ್ದರೆ ನೀರು ಬಿಡ್ತಾ ಇರಲಿಲ್ಲ. ತಾಕತ್ತು ದಮ್ಮು ಹಿಂದೆ ಇರುವಂಥದ್ದು ಈ ಸರ್ಕಾರಕ್ಕೆ, ಅದಕ್ಕಾಗಿ ನೀರು ಬಿಟ್ಟಿರೋದು. ನೀರು ಬಿಟ್ಟವರು ತಾಕತ್ತು ದಮ್ಮು ತೋರಿಸ್ತೀರ, ನೀರು ಬಿಡದೇ ಇದ್ರೆ ಹೇಳ್ಬೋದಾಗಿತ್ತು. ನೀರು ಬಿಟ್ಟು ನಿಮ್ಮ ತಾಕತ್ತು ದಮ್ಮು ಏನಂತ ಜನತೆ ಗೊತ್ತಿಲ್ಲ. ರಾಜಕಾರಣವೇ ಅತಿ ಹೆಚ್ಚಾಗಿದೆ ನಿಮಗೆ. ನಿಮ್ಗೆ ತಾಕತ್ತು ದಮ್ಮು ಇದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡಿ ನೀರು ಬಿಡಲ್ಲ ಅಂತ ಹೇಳಿ ತೋರಿಸ್ಬೇಕು. ಆದ್ದರಿಂದ ಈ ಥರ ಡೈವರ್ಜೆಂಟ್ ಪ್ರಾಕ್ಟಿಕ್ಸ್ ಎಲ್ಲ ನಡೆಯೋದಿಲ್ಲ. ಕಾವೇರಿ ಕೊಳ್ಳದ ಮಕ್ಕಳಿಗೆ ಗೊತ್ತಿದೆ. ಇವತ್ತು ಕಾವೇರಿ ಕೊಳ್ಳದಲ್ಲಿ ಬೆಂಗಳೂರಿನಲ್ಲಿ ಯಾರ್ಯಾರು ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಅವರೆಲ್ಲರೂ ಕೂಡ ದುಃಖ ಪಡ್ತಾ ಇದ್ದಾರೆ. ಯಾಕಾದರೂ ಬರುವಂಥ ದಿನಗಳಲ್ಲಿ ತಪ್ಪು ಪಡ್ತಾರೆ.